ಕೊರೆದೆ ನೀನು ನಿನ್ನ ಮುಖವ ನನ್ನ ಬಿಳಿಯ ಶರಟಲಿ, ಕುಳಿತೆ ನೀನು ಸೈಕಲ್ ಮೇಲೆ, ತುಳಿದೆ ನಾನು ಕಾಲಿನಲ್ಲೇ, ಕೊರೆದೆ ನೀನು ಬಿಳಿಯ ಶರಟಲಿ. ಗಿಡ ಡಾಲಿ, ಇವತ್ ಮನೇಲಿ ಏನ್ ಸುಳ್ಳು ಹೇಳ್ಬಿಟ್ಟು ಬಂದೆ? ಸ್ವೀಟ್ ತಗೊಂಬರ್ತೀನಿ ಅಂತ ಹೇಳಿದೆ. ಸ್ವೀಟ್ ತಗೊಂಬರ್ತೀನಿ ಅಂತ ಹೇಳಿದ್ಯೋ, ಕೊಟ್ಟು ಬರ್ತೀನಿ ಅಂತ ಹೇಳಿದ್ಯೋ? ಹೋಗಪ್ಪ, ನಿಂಗೆ ಯಾವಾಗ್ಲೂ ತಮಾಷೆನೆ. ಹ್ಮ್, ಏಯ್ ಎಲ್ಲಿ ಹೋಗ್ತಿದ್ಯಾ, ಕೂತ್ಕೋ ಬಾ. ಮತ್ ಹೋಗೋಂದ? ಓ ಹಾಗ ವಿಷಯ, ಸರಿ ಕೂತ್ಕೋ. ನಾನೇನ್ ಹೇಳಿದ್ರು ಕೇಳ್ತಿ ಹಾಗಾದ್ರೆ? ಡೆಫಿನೆಟ್ಲಿ. ಪ್ರಾಣನೇ ಬಿಟ್ಬಿಡು ಅಂದ್ರೆ? ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ? ನಾನು ಪ್ರಾಣ ಬಿಟ್ಬಿಟ್ರೆ ನಿನ್ನ ಪ್ರೀತಿಸಕ್ಕಾಗಲ್ವಲ್ಲ. ಅದಕ್ಕೆ ನೋಡ್ರಿ ಡಾರ್ಲಿಂಗ್, ಸತ್ರೆ ಇಬ್ರು ಸಾಯ್ಬೇಕು, ನಾನೊಬ್ನೇ ಮಾತ್ರ ಸಾಯಲ್ಲ. ನೀನ್ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೆ ಕುಮಾರ್? ನಾನೇನು ಪ್ರೀತಿ ಇಟ್ಟಿದ್ದೀನಿ? ನೀನು ಯಾಕೆ ನಾನ್ ನಿನ್ನ ಪ್ರೀತಿಸ್ತಿಲ್ಲ ಅಂತ ಅನುಮಾನ ನಿಂಗೆ? ಹಾಗೇನಿಲ್ಲ, ನನಗಿಂತ ಮುಂಚೆ ಯಾರಾದರೂ ನೀನು. ಹೋಗಪ್ಪ, ನೀನೇನೇನೋ ಹೇಳ್ತಿದ್ಯ. ನಾನು ಯಾರನ್ನೂ ಲವ್ ಮಾಡಿಲ್ಲ, ನಿನ್ನೇ ಲವ್ ಮಾಡಿದ್ದು. ನಾನು ಅಷ್ಟೇ, ಇವತ್ತವರೆಗೆ ಮದುವೆನೆ ಆಗ್ಬಾರ್ದು ಅಂತಿದ್ದೆ. ಹೌದಾ? ನಿನ್ನ ನೋಡಿದ್ಮೇಲೆ ನನ್ನ ಹೃದಯದಲ್ಲಿ ಗುಡುಗು ಮಿಂಚು ಸಿಡ್ಲು ಎಲ್ಲ ಒಟ್ಟಿ ನೋಡು. ಲಂಕಿಣಿ, ಏನೇನು ಹುಚ್ಚು ಜಾಗ ಮಾತಾಡ್ತಿದ್ಯಾ? ಕೈಕಲ್ ಕತ್ತರಿಸ್ಬಿಡ್ತೀನಿ ನೋಡ್ ನಿಂದು. ನನ್ ಕೈಕಲ್ ಕತ್ತರಿಸ್ತೀನಿ, ಕತ್ತರಿಸ್ಬಿಡ್ತೀನಿ. ಯಾರನ್ನೂ ಲವ್ ಮಾಡಿಲ್ಲ, ನಿನ್ನೊಬ್ಳನ್ನ ಲವ್ ಮಾಡಿದ್ದು ಅಂತ ಹೇಳಿದ್ರಲ್ಲ. ಇಡಿಯಟ್, ಹೋಗಿ, ಇಲ್ಲೇ ನಿಂತ್ಕೊಂಡಿದ್ದೀರಾ? ಅವಳ ಹಿಂದೆನೆ ಹೊರಟೋಗಿ. ನಾನೇನು ಅವಳನ್ನ ಮಾತಾಡ್ತಿಲ್ಲ, ಅವಳೇ ನಾನು ಮಾತಾಡಿಸ್ಲು. ಯಾಕೆ ಮಾತಾಡ್ತೀಯ ಅಂತ ಕೇಳ್ತಿದ್ದೆ. ಅಷ್ಟ್ರಲ್ಲಿ ನೀನು ಬಂದ್ರಿ. ನೀವೇನ್ ಹೇಳಿದ್ರು ನಾನ್ ನಂಬೋದಿಲ್ಲ. ನೀವ್ ಇನ್ನೊಂದ್ಸಲ ಆ ಹುಡುಗಿ ಜೊತೆಲಿ ಇದ್ದಿದ್ ನೋಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀನ? ನಿಮ್ಗೆ ಏನ್ ಮಾಡಿ ಏನ್ ಪ್ರಯೋಜನ? ನಾನು ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ಕಳ್ಕೊಳ್ತೇನೆ. ನಿಮ್ಮತ್ರ ಆಶೀರ್ವಾದ ತಗೊಂಡ್ ಸಂಸಾರ ಎಲ್ಲ ಸಂತೋಷವಾಗಿದ್ದಾರೆ. ಮುಂದಿನ ಶುಕ್ರವಾರ ನನ್ ಮಗಳು ಮದುವೆ. ರಾಯರು ಸಂಸಾರ ಸಮೇತರಾಗ್ ಬರ್ಬೇಕು. ಯಜಮಾನ್ರ ಕಾಲು ಬಿದ್ದು ಆಶೀರ್ವಾದ ತಗೋಮ್ಮ. ಒಂದ್ ನಿಮಿಷ ಲಕ್ಷ್ಮಿ, ಆ ದೇವ್ರ ಹತ್ರ ಮಂತ್ರಾಕ್ಷತೆ ಇದೆ, ತಗೊಂಬಮ್ಮ. ಅಳಿಯಂದ್ರೆ ಏನ್ ಮಾಡ್ತಿದ್ದಾರೆ? ಅಮ್ಮ ಲಕ್ಷ್ಮಿ ಮಂತ್ರಾಕ್ಷತೆ ಕೇಳಿದೆ, ಏನಾಯ್ತಮ್ಮ? ಸ್ವಲ್ಪ ಬೇಗ ತಗೊಂಬಾರಮ್ಮ. ನಾನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ. ನಮ್ಮ ಅಣ್ಣನ ಮುಖ ಕಂಡ್ರೆ ಸಾಕು, ಮುಖ ತಿರ್ಸ್ಕೊಂಡು ಓಡಾಡ್ತೀಯಾ. ನಮ್ಮ ಅಣ್ಣ ಏನಾದ್ರು ಹೇಳಿದೆ ತಲೆ ಹಾಕೊಳ್ದೆ ಅಡ್ಡಾಡ್ತೀಯ. ನಮ್ಮ ಅಣ್ಣನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನೀನು? ಅಷ್ಟು ಕೊಬ್ಬ ನಿನಗೆ? ಚೇಚೆ, ಹಾಗೆಲ್ಲ ಏನು ಇಲ್ಲ ರೀ. ನನ್ ಮುಖ ನೋಡ್ಕೊಂಡು ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನಾನ್ ದರಿದ್ರದವಳು ಅಂತ ನಮ್ಮಪ್ಪ ಆಗಾಗ ಹೇಳ್ತಿರ್ತಾರ. ನನ್ ರಾಶಿ ಸರಿ ಇಲ್ಲ ಅಂತ ಬಂಧು ಗಂಡುಗಳೆಲ್ಲ ಮದುವೆ ಮಾಡ್ಕೊಳ್ದೆ ಹಾಗೆ ಹೊರಟೋದ್ರು. ಇದನ್ ದಿನನಿತ್ಯ ನೋಡಿ ನೋಡಿ, ಹೌದು ನನ್ ರಾಶಿ ಸರಿ ಇಲ್ದೇ ಇರೋಣ ಭಾವನೆ ನನ್ ಮನ್ಸಲ್ಲಿ ಬೇರೂರ್ ಬಿಟ್ಟಿದೆ ರೀ. ನಿಜ ಹೇಳ್ಬೇಕು ಅಂದ್ರೆ ಹೊರಗಡೆ ಹೋಗ್ತಿರ್ಬೇಕಾರೆ ನಾನ್ ಈ ಮುಖ ನೋಡ್ಬಾರ್ದು ಅಂತಾನೆ. ಆವತ್ತು ನಿಮ್ ಅಣ್ಣ ಛತ್ರಿ ಕೇಳ್ದಾಗ ನಾನ್ ತಂದ್ಕೊಡ್ಲಿಲ್ಲ. ಮದ್ವೆ ಮಾಡ್ಕೊಂಡು ಹೋಗ್ತಾ ಇರೋ ಹೆಣ್ಮಗಳಿಗೆ ನಾ ಕೊಟ್ಟ ಅಕ್ಷತೆ ಹಾಕಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಮನೆಗ್ ತಾನೇ ಅವಮಾನ. ನಮ್ ಭಾವನ್ ತಾನೇ ಕೆಟ್ಟ ಹೆಸರು. ದೇವ್ರು ಚೆನ್ನಾಗಿಟ್ಟಿರ್ಲಿ. ಏನ್ ಸಮಾಚಾರ? ನನಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ. ಇದೇ ಊರಿಗೆ ಅಪಾಯಿಂಟ್ ಮಾಡಿದಾರಣ. ಬಹಳ ಸಂತೋಷನಪ್ಪ. ನೋಡಿದ್ಯಾ, ಎಲ್ಲ ನಿನ್ ಹೆಂಡತಿ ಕಾಲ್ಗುಣ, ನಿನ್ ಕೆಲಸ ಸಿಕ್ಬಿಡ್ತು. ಪಾಪ, ನಿನ್ ಕೆಲಸ ಸಿಗ್ಲಿ ಅಂತ ಅವಳದೆಷ್ಟು ವ್ರತಗಳನ್ನ ಮಾಡಿದ್ಲು, ಹರಕೆಗಳನ್ನ ಹೊತ್ತಿದ್ಲು, ಎಲ್ಲ ಅವಳ ರಾಶಿ ಫಲ ಕಣ. ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ, ನಿನ್ ಕೆಲಸ ಸಿಕ್ಕಿದ್ದು ತುಂಬಾ ಸಂತೋಷ. ಚೇಚೆ,
ಏನಮ್ಮ ಇದು? ಯಾಕಮ್ಮ ಏನಾಯ್ತು? ನನ್ನ ಜನ್ಮಕ್ಕೆ ಕಾರಣವಾದ ನನ್ನ ತಂದೆನೆ ನನ್ನ ದರಿದ್ರದವಳು ಅಂತ ಕರೆದ್ರು. ಆದ್ರೆ ಅದೇ ಜನ್ಮಕ್ಕೆ ದಾರಿ ದೀಪವಾಗಿ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ತುಂಬಿಸ್ಕೊಂಡು ನನ್ನ ರಾಶಿ ಕಾಲ್ಗುಣ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನೀವೇ ಭಾವ. ನನ್ಗೀಗ 100 ವರ್ಷ ಬದುಕಿದ ಸಂತೋಷ ಆಗ್ತಾ ಇದೆ. ಈ ಸಮಯದಲ್ಲಿ ನನ್ನ ಪ್ರಾಣ ಹೋದ್ರು ಪರವಾಗಿಲ್ಲ, ನನ್ನ ಪ್ರಾಣ ಹೋದ್ರು ಪರವಾಗಿಲ್ಲ. ಅಯ್ಯೋ ಹುಚ್ಚುಡುಗಿ, ಒಳ್ಳೇದಿಕ್ಕೆ ಕೆಟ್ಟದಿಕ್ಕೆ ರಾಶಿನೇ ಕಾರಣ ಆದ್ರೆ ದೇವ್ರ ಯಾಕೆ, ದೇವಸ್ಥಾನ ಯಾಕೆ? ಯಾವ್ದಮ್ಮ ರಾಶಿ? ಬೆಕ್ಕು ನೋಡಿದ್ರೆ ಕೆಟ್ಟದಾಗತ್ತೆ ಅಂತಾರೆ, ನರಿ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರೆ. ಮನೇಲಿ ನಾವು ಬೆಕ್ಕನ್ ಸಾಕ್ತೀವಿ ಹೊರತು ಯಾರಾದ್ರೂ ನರಿನ ಸಾಕ್ತಾರ? ಮನುಷ್ಯನಿಗೆ ಸಂಬಂಧಪಟ್ಟಾಗೆ ಮನಸ್ಸಿದೆಯಾ ಅಂತ ನೋಡ್ಬೇಕೇ ಹೊರತು ರಾಶಿ ಯಾವುದು ಅಂತ. ನಮ್ಮ ತಪ್ಪು, ಅದು ತಪ್ಪು. ನೋಡು, ಇನ್ಮೇಲೆ ನಿನ್ ಕಣ್ಣೀರು ಯಾವತ್ತೂ ಹಾಕ್ಬಾರ್ದು. ಏನು ಅಣ್ಣ ಸ್ವೀಟ್ಸ್? ಅಲ್ಲಿ ಕೊಡಯ್ಯ, ಅಲ್ಲಿ ಕೊಡು. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ರಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳು ಒಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಮಾ ಪಿಂಕಿ ವಿಜಯ್ ಯಾರು ಬೇಕು? ಎಸ್ ಸರ್, ಪಿಂಕಿ ಪಿಂಕಿ ಆ ಮಗು ಸರ್, ಅದೇ ಬಿಳಿ ಫ್ರಾಕು ಮಗು. ಆ ಮಗು ಹೇಮನ್ ಎತ್ಕೊ ಬಂದ್ಬಿಟ್ಟು. ಹೇಮನ್ ಮಗು ಎತ್ಕೊ ಬಂದ್ಲೋ ಇಲ್ಲ ಮಗುನ ಹೇಮ ಎತ್ಕೊ ಬಂದ್ಲೋ? ಯಾಕೆ ಸರ್ ಇಷ್ಟು ಕನ್ಫ್ಯೂಸ್ ಆಗ್ತೀರಾ? ಹೇಮಾ ಮಗುನ ಎತ್ಕೊ ಬಂದ್ಬಿಟ್ಟಿದ್ ಸರ್. ಯಾರದ್ ಪಿಂಕಿ? ಪಿಂಕಿ ಗೊತ್ತಿಲ್ಲ ನಿಮ್ಗೆ? ಅದೇ ಪಿಂಕಿ, ನಮ್ಮ ಅಕ್ಕನ ಮಗಳು ಸರ್. ಪಿಂಕಿ ಪಿಂಕಿ ಪಿಂಕಿ. ಏನು ಯೋಚನೆ ಮಾಡ್ತಿದ್ಯಾ? ಕೂತ್ಕೋ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಹೇಗಿದೆ ಸರ್ ನಿಮ್ಮ ರಿಸರ್ಚ್ ವರ್ಕು? ಯಾವ್ದಾದ್ರು ವಿಚಿತ್ರವಾದ ಪಕ್ಷಿ ಕಾಣಿಸ್ತಾ? ಹಾ, ವಿಚಿತ್ರವಾದ ಪಕ್ಷಿಗಳನ್ನು ನೋಡ್ತಾನೆ ಇದ್ದೀನಿ, ಆದ್ರೆ ಅವೆಲ್ಲಕ್ಕಿಂತ ವಿಚಿತ್ರವಾದ ಪಕ್ಷಿ ಇಲ್ಲೊಂದಿದೆ. ಇಲ್ಲ, ಎಲ್ಲಿ ಸರ್? ನೀನೇ ಆ ವಿಚಿತ್ರವಾದ ಪಕ್ಷಿ. ನಾ ಹೇಗೆ ಸರ್? ಮತ್ತಿನ್ನೇನಯ್ಯ, ಓದಿದ ಹುಡುಗರು ಟೌನ್ ಅಲ್ಲಿ ಇರ್ಬೇಕು ಅಂತ ಬಯಸ್ತಾರೆ, ನೀನು ಈ ವಯಸ್ಸಿನಲ್ಲಿ ಸನ್ಯಾಸಿ ಆಗಿ ಊರ ಆಚೆ ಇಲ್ಲಿ ಒಂಟಿಯಾಗಿ ಹೇಗೆ ಇದೆಯಾ? ಹೇಗೆ ಕಾಲ ಕಳಿತೀಯ? ಮಾತಾಡ್ತೀನಿ ಸರ್. ಮಾತಾಡ್ತೀಯ? ಯಾರ ಜೊತೆ? ನನ್ ಜೊತೆ, ನನ್ ಜೊತೆ ನಾ ಮಾತಾಡ್ತೀನಿ. ಬೇಜಾರಾಯ್ತು ಅಂತ ತಿಳ್ಕೊಳ್ಳಿ, ನನ್ ಪೆಟ್ರೋಲ್ ಬಂಕ್ ಜೊತೆ ಮಾತಾಡ್ತೀನಿ, ನನ್ ಮೋಟರ್ ಸೈಕಲ್ ಜೊತೆ ಮಾತಾಡ್ತೀನಿ, ಗಿಡಗಳ ಜೊತೆ ಮಾತಾಡ್ತೀನಿ, ಮರಗಳ ಜೊತೆ ಮಾತಾಡ್ತೀನಿ, ಮಾತಾಡ್ತಾನೆ ಇರ್ತೀನಿ. ವಂಡರ್ಫುಲ್. ನೀವು ನನ್ನ ಹುಚ್ಚ ಅಂತ ತಿಳ್ಕೋಬಹುದು, ನೋ ಪ್ರಾಬ್ಲಮ್ ಸರ್. ಯುವರ್ ಪ್ಲೆಷರ್ ಮೈ ಕಾಸ್ಟ್. 4 ವರ್ಷದಿಂದ ನೀವು ನನ್ನ ಮೀಟ್ ಮಾಡಿದ್ರೆ ನಾನು ಮಾತಾಡ್ತಿರ್ಲಿಲ್ಲ ಸರ್. ಯಾಕೆ? ನಾನು ಮಾತಾಡಿದ್ರೆ ಬೇರೆಯವ್ರಿಗೆಲ್ಲ ತಮಾಷೆ ಆಗಿರ್ತಿತ್ತು. ಫಾರ್ ಎಕ್ಸಾಂಪಲ್, ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಂದ್ರೆ ನಾನು ಹೇಗೆ ಹೇಳ್ತಿದ್ದೆ ಗೊತ್ತಾ ಸರ್? ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದೆ ಸರ್. ಎಸ್ ಸರ್, ಸ್ಟ್ಯಾಮರಿ. ನನ್ನ ಸ್ನೇಹಿತರೆಲ್ಲ ನನ್ನ ತಮಾಷೆ ಮಾಡೋರು ಸರ್, ಅಂಗಡಿಗೆ ಹೋಗಿ ಸಿಗರೇಟ್ ತಗೊಂಬ ಅಂತ ಹೇಳೋರು. ನಾನು ಅಂಗಡಿಗೆ ಹೋಗಿ ಸಿಗರೇಟ್ ಅಂತ ಹೇಳಿದ್ರೆ ಅವ್ರಿಗೆಲ್ಲ ತಮಾಷೆ ಸರ್. ನಾನು ಸಂಕಟ ಪಡ್ತಾ ಇದ್ರೆ ಅವರೆಲ್ಲ ಸಂತೋಷ ಪಡೋರು ಸರ್. ಆದರೆ ಈ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕೋ ಒಂದು ದಿವಸ ಬಂತು ಸರ್. ನಾನೊಂದು ದಿವಸ ಸರ್ಕಲ್ ಹತ್ರ ಬರ್ತಾ ಇದ್ದೆ ಸರ್. ರಸ್ತೆ ಮಗು ನಡ್ಕೊಂಡು ಹೋಗ್ತಾ ಇತ್ತು, ದೂರದಲ್ಲಿ ಒಂದು ಮೋಟರ್ ಸೈಕಲ್ ಬರ್ತಾ ಇತ್ತು ಸರ್, ಬಹಳ ಸ್ಪೀಡಾಗಿ ಬರ್ತಾ ಇತ್ತು. ನಾನು ಆ ಮಗುಗೆ ಎಚ್ಚರ ಕೊಡೋಕ್ಕಾಗಲಿಲ್ಲ ಸರ್, ಆ ಮೋಟರ್ ಸೈಕಲ್ ಅವನಿಗೆ ಏನು ಹೇಳೋಕ್ಕಾಗಲಿಲ್ಲ ಸರ್. ಆಕ್ಸಿಡೆಂಟ್ ಸರ್, ಬಿಗ್ ಆಕ್ಸಿಡೆಂಟ್. ನಾನು ಇಷ್ಟುದ್ದ ಇಷ್ಟು ಗಾತ್ರ ಆಯ್ತು, ಆ ಮಗು ನನ್ನಿಂದ ಕಾಪಾಡೋಕ್ಕಾಗಲಿಲ್ಲ ಸರ್. ಅಲ್ಲಿದ್ದವರೆಲ್ಲ ನನ್ನ ಬೈದ್ರು ಸರ್, ಅವಮಾನ ಮಾಡಿದ್ರು ಸರ್. ನನ್ನ ಮನಸ್ಸಲ್ಲಿರೋ ವೇದನೆನ ಅವ್ರು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಸರ್. ಆಗ ನನ್ನ ಪಾಲಿಗೆ ದೇವರಾಗಿ ನಮ್ಮ ಅಕ್ಕ ಬಂತು. ಎಸ್ ಸರ್, ನಮ್ಮ ಅಕ್ಕ. ವಿಜಯ್, ವಿಜಯ್ ಯಾಕೆ ಅಳ್ತಾ ಇದೀಯ? ಏನಾಯ್ತು?
ಏನಿಲ್ಲ. ಯಾಕೆ, ಏನಾಯ್ತಂತ ನನ್ನ ಹತ್ರ ಹೇಳು. ನಾನು ಬೆಳಗ್ಗೆ ಸರ್ಕಲ್ ಹತ್ರ ಬರ್ತಾ ಇದ್ದೆ. ಒಂದು ಹೇಳು. ಮಗು ಹೋಗ್ತಾ ಇತ್ತು. ಒಂದು ಸ್ಕೂಟರ್, ಮೋಟರ್ ಬೈಕ್, ಮೋಟರ್ ಬೈಕ್, ಮೋಟರ್ ಬೈಕ್ ಡ್ಯಾಶ್ ಆಗಿ ಮಗು ಕೇಳ್ಬಿಟ್ಟಲ್ಲ. ಅದಕ್ಕೆ ನೀನ್ ಯಾಕೆ ಅಳ್ತೀಯ? ನನ್ನಿಂದ ಮಗುನ ಕಾಪಾಡಕ್ಕಾಗಲಿಲ್ಲ. ನಾನು ಯಾರಿಗೂ ಯಾವ ದ್ರೋಹನೂ ಮಾಡಿಲ್ಲ. ಆದ್ರೂ ದೇವರು ನನಗೆ ಯಾಕೆ ಇಂದ ವಿಜಯ್, ವಿಜಯ್ ಲುಕ್ ಅಟ್ ಮೀ. ನೀನ್ ಹೀಗ್ ಮಗು ತರ ಅಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನೀನ್ ಚೆನ್ನಾಗಿ ಮಾತಾಡ್ಬೇಕು. ನೀನ್ ಚೆನ್ನಾಗಿ ಮಾತಾಡ ಹಾಗೆ ಆಗ್ಬೇಕು ವಿಜಯ್. ನಿನ್ನ ಕಾಯಿಲೆಗೆ ನಿನ್ನ ಹತ್ರನೇ ಔಷಧಿ ಇದೆ, ಅದೇ ಆತ್ಮವಿಶ್ವಾಸ. ಹೋಗು ವಿಜಯ್, ಇಲ್ಲಿಂದ ದೂರವಾಗಿ ಜನಗಳೇ ಇಲ್ಲದ ಜಾಗಕ್ಕೆ ಹೋಗು. ಗಿಡ ಮರಗಳ ಜೊತೆ ಮಾತಾಡು, ಬೆಟ್ಟ ಗುಡ್ಡಗಳ ಜೊತೆ ಮಾತಾಡು, ಕಲ್ಲು ಬಂಡೆಗಳ ಜೊತೆ ಮಾತಾಡು. ಅಲ್ಲಿ ನೀನ್ ಇಷ್ಟ ಬಂದ ಹಾಗೆ ಮಾತಾಡು. ಮಾತಾಡ್ತಾನೆ ಇರು. ನೀನ್ ಮಾತಾಡ್ತೀಯ ವಿಜಯ್, ಖಂಡಿತ ನೀನ್ ಮಾತಾಡ್ತೀಯ. ಆ ನಂಬಿಕೆ ನನಗಿದೆ. ಜನಗಳ ಮಾತಿಗೆ ಬೆಲೆ ಕೊಡ್ಬೇಡ. ನಾನ್ ನಿನ್ ಜೊತೆ ಇರ್ತೀನಿ ವಿಜಯ್, ನಾನ್ ನಿನ್ ಜೊತೆ ಇರ್ತೀನಿ. ಹೋಗು, ಕಮಾನ್ ಹೋಗು. ಆವತ್ತಿನಿಂದ ನಾನು ಮಾತಾಡಕ್ ಶುರು ಮಾಡಿದೆ ಸರ್. ನನ್ನ ರೋಗಕ್ಕೆ ನಾನೇ ಔಷಧಿ ಕಂಡಿಡಿದೆ. ವಾಸಿ ಆದ್ಮೇಲೆ ಮತ್ತೆ ಸಿಟಿಗೆ ಹೋಗೋದಾಗಿತ್ತಲ್ಲ. ಯಾಕೆ ಹೋಗ್ಬೇಕು ಸರ್? ಯಾತಕ್ಕೋಸ್ಕರ ಹೋಗ್ಬೇಕು ಸರ್? ಯಾವ ಸ ವಿಜಯ್, ಈ ಕರುಣೆ ಅನುಕಂಪ ಅಲ್ಲಿರಲಿಲ್ಲ ಸರ್. ಅದಿದ್ದರೆ ನಾನು ಇಲ್ಲಿರ್ತಿರ್ಲಿಲ್ಲ, ನೀವು ನನ್ನ ನೋಡ್ತಿರ್ಲಿಲ್ಲ, ನಾನು ನನ್ನ ಕತೆ ನಿಮ್ಗೆ ಹೇಳ್ತಿರ್ಲಿಲ್ಲ, ನೀವು ಅದನ್ನು ಕೇಳ್ತಿರ್ಲಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ಮಾತಾಡ್ತಾ ಇದ್ದೀನಿ ಸರ್. ಫಸ್ಟ್ ಕ್ಲಾಸ್ ಆಗಿ ಮಾತಾಡ್ತೀನಿ. 2 hours, 4 hours, 24 hours ಆಡೇಳ್ತೀನಿ ಸರ್. ಕೇಳ್ತೀರಾ? ಲಾ 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 ಲಾ. ತಮಾಷೆ ಸರ್, ಜೋಕ್. ವಿಜಯ್, ರಿಯಲಿ ಯುವರ್ ಅನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಪಿಂಕಿ, ಡಿಂಜಿಡಿ 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 ಡಿಂಜಿಡಿ.